कर्नाटक राज्य के बिदर जिले में पंचायत अध्यक्ष ने दौरा किया। अचानक अध्यक्ष के दौरे से अधिकारियों में मचा हड़कंप। वहीं अध्यक्ष ने इंग्लिश माध्यम वस्ती स्कूल तथा ओंडर वस्ती निलिये का दौरा किया और वहां के हालात देखकर संबंधित अधिकारियों को इस दुर्दशा के बारे में अवगत कराया और कहा कि सरकार की ओर से सभी सेवाएं होने के बावजूद आप मासूम बच्चों पर अन्याय कर रहे हैं। ಇಲ್ಲಿ ಭಾಳಷ್ಟು ಸಮಸ್ಯೆ ಅದಲ್ಲ, ಒಂದಿಲ್ಲ, ಎರಡಿಲ್ಲ, ಇನ್ನು ನಾಲ್ಕನೂ ಇಲ್ಲ. ಇಲ್ಲಿ ಸ್ಟಾರ್ಟ್ ಆಗಿಂದ ಫಸ್ಟ್ ಹಿಡ್ದೇ ಪೂರ ಸಮಸ್ಯೆದಿಂದ ಇಲ್ಲಿ ಫಸ್ಟ್ ಅಂದ್ರೆ ಊಟ ಕರೆಕ್ಟ್ ಮಾಡ್ತಾ ಇಲ್ಲ. ಡಿ ಗ್ರೂಪ್ದವ್ರದ್ದು ಭಾಳಷ್ಟು ದೌರ್ಜನ್ಯ ಇದೆ. ಡಿ ಗ್ರೂಪ್ದವ್ರ ಹುಡುಗಿಯರಿಗೆಲ್ಲ ಬೈಯೋದು, ಊಟ ಕರೆಕ್ಟಾಗಿ ನೀಡೋದಿಲ್ಲ, ಯಾಕೆ ನಿಮ್ಗೆ ಊಟ ಕೊಡ್ಬೇಕಂತ ಬೈತಾರಂತ. ಅದು ಸ್ವಚ್ಛತೆ ಇಲ್ಲ. ನಾವು ಈ ಫ್ರಿಜ್ದಾಗ ನೋಡಿದೇವೆ, ಇಲಿಗಳೆಲ್ಲ ಓಡಾಡ್ತಾ ಇದ್ದಾವೆ, ತರಕಾರಿಗಳ ಮೇಲೆಲ್ಲ ನೊಣಗಳು ಕುಂತಿದ್ದಾವೆ, ಎಲ್ಲ ಚುಕ್ಕುಡ್ಕೊಳ್ಳತ್ತಾವೆ. ಹಾಗಾಗಿ ಇಷ್ಟು ಸಮಸ್ಯೆ ಅದ ಅಂದ್ರೆ ಇಲ್ಲಿ ಅದು ಯಾವ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ನಮ್ಮ ಕೈಲಂತೂ ಆಗ್ತಾ ಇಲ್ಲ. ಯಾಕಂದ್ರೆ ನಾ ಭಾಳಷ್ಟು ಈ ಜಿಲ್ಲೆದಾಗ ನಾ ಎಲ್ಲ ಹಾಸ್ಟೆಲ್ಗಳೆಲ್ಲ ವಿಸಿಟ್ ಕೊಟ್ಟಿನಾಗ ಸಮಸ್ಯೆಗಳು ಇರ್ತಾವೆ ಎಲ್ಲ ಕಡೆ, ಇಷ್ಟಂತಿಲ್ಲ. ಬಟ್ ಈ ಹಾಸ್ಟೆಲ್ದಾಗ ಭಾಳಷ್ಟು ಇದೆ. ಮೇನ್ ಅಂದ್ರೆ ಮತ್ತೆ ಇಲ್ಲಿ ಸ್ಟಾಫ್ಗಳದ್ದು ಇದೆ, ಪ್ರಿನ್ಸಿಪಲ್ದು, ವಾರ್ಡನ್ದು, ಕಲೆಯಲ್ದು, ಮತ್ತು ಇದು ನಮ್ಮದು ಡಿ ಗ್ರೂಪ್ದವ್ರದ್ದು ಮಕ್ಕಳದು ಕಲಿಯಂಗಿಲ್ಲ. ಇದ್ರಾಗೂ ಮಕ್ಕಳನ್ನು ಒಂದು ಕಡೆ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಕಡೆ ಹೇಳ್ತಾರೆ. ಹಾಗಾಗಿ ಇಲ್ಲಿ ಭಾಳಷ್ಟು ಸಮಸ್ಯೆಗಳು. ನಾನು ಸರ್ಕಾರಕ್ಕೂ ಗಮನಕ್ಕೆ ತರ್ತೀನಿ, ಮತ್ತು ನಮ್ಮದು ಡಿ ಡಿ ಡಿಸ್ಟಿಕ್ ಆಫೀಸರ್ ಏನಿರ್ತಾರೆ ಅವ್ರಿಗೂ ಗಮನಕ್ಕೆ ತರ್ತೀನಿ. ಸ್ವಚ್ಛತೆ ಮೇನ್ ಇಲ್ಲ.